ಯಾರದ್ದೋ ಮುಖ ಮತ್ತೊಬ್ಬರ ದೇಹ ಇದೇ ವಿಚಾರಕ್ಕೆ ಸ್ಟಾರ್ ನಟಿ ರಶ್ಮಿಕಾ ಮಂದಣ್ಣ ಸಾಕಷ್ಟು ಸುದ್ದಿ ಆಗ್ತಾ ಇದ್ದಾರೆ ಜಿಮ್ ಉಡುಪಿನಲ್ಲಿ ಜಿಮ್ ಉಡುಪಿನ ದೇಹದೊಂದಿಗೆ ರಶ್ಮಿಕಾ ಮಂದಣ್ಣ ಅವರ ಮುಖವನ್ನು ಮಾರ್ಫಿಂಗ್ ಮಾಡಿರೋ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದು ಯಾರು ಅನ್ನೋ ಚರ್ಚೆ ಜೋರಾಗಿದೆ ಅದು ಕೂಡ ಒಂದು ಹುಡುಗಿ ಅಂತ ಗೊತ್ತಾಗ್ತಿದ್ದಂತೆ ಆಕೆಯ ಕುಲ ಗೋತ್ರದ ಬಗ್ಗೆ ಗೂಗಲ್ನಲ್ಲಿ ಭಾರಿ ಹುಡುಕಾಟ ನಡೆದಿದೆ ಮಾರ್ಫಿಂಗ್ ವಿಡಿಯೋ ಶೇರ್ ಮಾಡಿದ ಹುಡುಗಿ ಹೆಸರು ಜರಾ ಪಟೇಲ್ ರಶ್ಮಿಕಾ ಮುಖದೊಂದಿಗೆ ಜಿಮ್ ಉಡುಪಿನಲ್ಲಿ ಜಿಮ್ ಉಡುಪಿನಲ್ಲಿ ಕಾಣಿಸ್ಕೊಂಡು ಬೋಲ್ಡ್ ಆಗಿ ಕಾಣುವ ಈಕೆ ದೇಹ ಈಕೆದು ಬ್ರಿಟಿಷ್ ಇಂಡಿಯನ್ ಇನ್ಫ್ಲೂಯೆನ್ಸರ್ ಆಗಿರುವ ಜರಾ ಇನ್ಸ್ಟಾಗ್ರಾಮ್ ಒಂದರಲ್ಲಿ ನಾಲ್ಕು ಪಾಯಿಂಟ್ ಐದು ಲಕ್ಷ ಫಾಲೋವರ್ಸ್ ಹೊಂದಿದ್ದಾರೆ ಇನ್ಸ್ಟಾಗ್ರಾಮ್ನ ಬಯೋದಲ್ಲಿ ಅವರೇ ತಿಳಿಸಿರುವ ಮಾಹಿತಿ ಪ್ರಕಾರ ಫುಲ್ ಟೈಮ್ ಡಾಟಾ ಇಂಜಿನಿಯರ್ ಆಗಿದ್ದಾರೆ ಜೊತೆಗೆ ಮೆಂಟಲ್ ಹೆಲ್ತ್ ಮೆಂಟಲ್ ಹೆಲ್ತ್ ಅಡ್ವೊಕೇಟ್ ಆಗಿದ್ದೀನಿ ಅಂತ ಮಾಹಿತಿ ನೀಡಿದ್ದಾರೆ ಇದರ ಹೊರತಾಗಿ ತಮ್ಮ ಫಾಲೋವರ್ಸ್ಗಾಗಿ ಅಡಲ್ಟ್ ಕಂಟೆಂಟ್ಸ್ ಕ್ರಿಯೇಟ್ ಮಾಡ್ತಿರೋದು ಅವರ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಿಂದ ತಿಳಿದು ಬರ್ತಿದೆ ಜೊತೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಸೀಕ್ರೆಟ್ ಲಿಂಕ್ ಅಂತ ಕೂಡ ಅವರು ಬಹಿರಂಗ ಬಹಿರಂಗವಾಗಿ ನೀಡಿದ್ದಾರೆ ಅದರ ಮೂಲಕ ಬಳಕೆದಾರರು ಅವರ ಜೊತೆ ನೇರವಾಗಿ ಚಾಟಿಂಗ್ ಮಾಡ್ಬೋದಾಗಿದೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲೇ ಅವರು ಶೇರ್ ಮಾಡಿರೋ ಬಹುತೇಕ ವೀಡಿಯೋಗಳು ಎಕ್ಸ್ಪೋಸಿಂಗ್ ಆಗಿವೆ ಜಿಮ್ವೇರ್ನಲ್ಲಿ ಹೆಚ್ಚಾಗಿ ಸೆಕ್ಸಿಯಾಗಿ ಕಾಣಿಸ್ಕೊಂಡಿದ್ದಾರೆ ಅಮಿತಾಬ್ ಬಚ್ಚನ್ ಅವರು ಇದನ್ನು ಹೈಲೈಟ್ ಮಾಡಿದ್ಮೇಲೆ ಇಡೀ ದೇಶವೇ ಇದರ ಬಗ್ಗೆ ಗಮನ ಹರಿಸ್ತು ಸ್ವತಃ ರಶ್ಮಿಕಾ ಮಂದಣ್ಣವರು ಕೂಡ ಬೇಸರವನ್ನು ವ್ಯಕ್ತಪಡಿಸೋರು ಸೋಷಿಯಲ್ ಮೀಡಿಯಾ ಮೂಲಕ ಒಟ್ಟಿನಲ್ಲಿ ಆ ನಿಜವಾದ ಮಹಿಳೆ ಯಾರು ಅನ್ನೋದು ಗೊತ್ತಾಗಿದೆ ಬ್ರಿಟಿಷ್ ಇನ್ಫ್ಲೂಯೆನ್ಸರ್ ಜಾರಾ ಪಟೇಲ್ ಅಂತ ಎಸ್ ಇವೆಲ್ಲ ಆಗಬಾರ್ದು ಇಂಥದನ್ನು ಯಾವತ್ತು ಇದನ್ನು ಸೈಬರ್ ಕ್ರೈಮ್ ಅನ್ನಬೇಕಾ ಅಥವಾ ಏನನ್ನಬೇಕು ಖಂಡಿಸ್ಬೇಕು ಯಾರದೋ ಮುಖ ಯಾರದೋ ದೇಹ ಯಾರ ಪ್ರಖ್ಯಾತಿಗೆ ಅಥವಾ ಯಾರಿಗೆ ಕೂಡ ಕೆಟ್ಟ ಹೆಸರು ತರುವಂಥ ಕೆಲಸವನ್ನು ಮಾಡಬಾರ್ದು ಎಸ್ ವೀಕ್ಷಕರೇ ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ